ಡೈಲಿ ನಾನ್ ವೆಜ್ ತಿಂದ್ರೆ ಎಷ್ಟು ಡೇಂಜರ್ ಅಂತ ನೀವು ಹೇಳ್ತೀರಿ? ನಮ್ಮ ಜೆನೆಟಿಕಲಿ ಮನುಷ್ಯರೇನಿದ್ದೀವಿ, ನಮ್ದು ಜೆನೆಟಿಕ್ಗೆ ಹತ್ರವಾಗಿರ್ತಕ್ಕಂಥ ಜೆನೆಟಿಕ್ ಅಂತಂದ್ರೆ ಪ್ಲಾಂಟ್ಸು, ಫ್ರೂಟ್ಸು, ಈ ವೆಜಿಟೇಬಲ್ಗಳು, ತರಕಾರಿಗಳು, ಸೊಪ್ಪು, ಸದೆ ಇವು. ಸೊ ಇವನ್ನ ತಿಂದ್ರೆ ನಮಗೆ ಜೀರ್ಣ ಆಗುತ್ತೆ, ಈಸಿ ಆಗುತ್ತೆ. ನೀವು ಯಾವುದೋ ಒಂದು ಸತ್ತಿರ ಟಿಶ್ಯೂನ ತಗೊಂಡ್ ಬಂದು ಅದಕ್ಕೆ ನೀವು ಮ್ಯಾರಿನೇಟ್ ಮಾಡಿ ಅದನ್ನ ಎಣ್ಣೆಯಲ್ಲಿ ಸುಟ್ಟು ಆಮೇಲೆ ತಿಂತ ಇದ್ರಿ ಅಂತಂದ್ರೆ ದೇಹ ಅದನ್ನ ಹೆಂಗ್ ಪ್ರೊಸೆಸ್ ಮಾಡ್ಬೇಕು? ಏ ನಾನು ಏನು ನೋಡಲ್ಲ ಸರ್, ಎಲ್ಲ ದಿವಸ ಎಲ್ಲ ತಿನ್ಬಿಡ್ತೀನಿ. 10 ವರ್ಷ ಆದ್ಮೇಲೆ ಬರ್ತಾರೆ, ಸರ್ ಕಿಡ್ನಿ ಫೇಲ್ ಆಗ್ಬಿಟ್ಟಿದೆ, ಡಯಾಲಿಸಿಸ್ ಅಲ್ಲಿ ಇದ್ದೀನಿ ನಾನು. ಆಮೇಲೆ ಯಾವಾಗ ಕಡು ಬಡತನ ಇತ್ತು ಕಾಯಿಲೆಗಳು ಕಡಿಮೆ ಇದ್ವು. ಯಾಕೆಂದ್ರೆ ದಿನಕ್ಕೆ 1 ಅಥವಾ 2 ಊಟ ಮಾಡ್ತಿದ್ರು, ಆರೋಗ್ಯ ಚೆನ್ನಾಗಿರ್ತಾ ಇತ್ತು. ಈಗ ನಾವು ದಿನಕ್ಕೆ 4 ಸರಿ ತಿಂತಾ ಇದೀವಿ, 3 ಸರಿ ಮಾತ್ರ ನುಂಗಕ್ಕೆ ಟೈಮ್ ಇಷ್ಟ. ಕರೆಕ್ಟ್. ಆಯ್ತಾ? ಸೊ ದೇಹನ ಸುಮ್ಮನೆ ಅನ್ನೆಸೆಸರಿ ಟ್ರಿಕ್ ಮಾಡಬಾರ್ದು. ಮಾಂಸ ತಿನ್ನೋದು ಇನ್ನೊಂದೇನು ಪ್ರಾಬ್ಲಮ್ ಅಂದ್ರೆ ನೀವು ಹಸಿ ಮಾಂಸ ಯಾರು ತಿನ್ನಲ್ಲ, ಅದನ್ನ ತಗೊಂಬಂದು ಮತ್ತೆ ವಾಪಸ್ ಹೊರಗಡೆಯಿಂದ ಎಣ್ಣೆ, ಉಪ್ಪು, ಖಾರ ಎಲ್ಲ ಹಾಕಿ ಸೀಸನ್ ಮಾಡಿ ಅದನ್ನ ರೆಡಿ ಮಾಡ್ಕೋತಾ ಇದ್ರು. ಹೌದು, ಅದು ಕಾಂಪ್ಲಿಕೇಟ್ ಮಾಡೇ ಮಾಡುತ್ತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ, ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಆರೋಗ್ಯದ ವಿಚಾರವಾಗಿ ಇವತ್ತಿನ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಡೈಲಿ ನಾನ್ ವೆಜ್ ತಿಂದ್ರೆ ಕೆಟ್ಟದ್ದ ಅಂತ. ಸೊ ಆ ಪ್ರಶ್ನೆಯನ್ನ ಇಟ್ಕೊಂಡೆ ಇವತ್ತು ಡಾಕ್ಟರ್ ವಿನಯ್ ಕುಮಾರ್ ಅವರ ಒಂದು ಕ್ಲಿನಿಕ್ ಗೆ ಬಂದಿದ್ದೀನಿ. ಸೊ ಅವರಿಂದಾನೇ ಒಂದು ಸಮರ್ಪಕವಾದಂತಹ ಮಾಹಿತಿಯನ್ನ ಕೊಡೋಣ ಅಂತ ಹೇಳಿ ಇವತ್ತಿದ್ದೀನಿ. ಸೊ ನಮ್ಮ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಕೂಡ ಈ ಕಾರ್ಯಕ್ರಮವನ್ನ ಶೇರ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಡಾಕ್ಟ್ರೆ, ಈಗ ಡೈಲಿ ನಾನ್ ವೆಜ್ ತಿನ್ನೋದು, ಈಗ ಸುಮಾರು ಜನ ನಾನು ನೋಡಿದ್ದೀನಿ ಮಧ್ಯಾಹ್ನ ಹೋಟ್ಲಿಗೆ ಹೋಗ್ತಾರೆ, ಇಲ್ಲ ಸಂಜೆನು ಮನೇಲಿ ಮಾಡ್ಕೊಂಡು ತಿಂತಾರೆ. ಡೈಲಿ ನಾನ್ ವೆಜ್ ಆಗಲೇಬೇಕು, ಕೆಲವೊಬ್ರು 1-2 ದಿನ ಗ್ಯಾಪ್ ಅನ್ನ ಕೊಡ್ತಾರೆ. ಕರೆಕ್ಟ್. ಡೈಲಿ ನಾನ್ ವೆಜ್ ತಿಂದ್ರೆ ಎಷ್ಟು ಡೇಂಜರ್ ಅಂತ ನೀವು ಹೇಳ್ತೀರಾ? ಓಕೆ ಸರ್, ಸೊ ಫಸ್ಟ್ ಫುಡ್ ಇಸ್ ದೇರ್ ಚಾಯ್ಸ್. ಎಸ್. ಈಗ ಜನ ಏನೇನೋ ನನ್ನ ಚಾಯ್ಸ್ ನನ್ನ ಚಾಯ್ಸ್, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮಾತಾಡಕ್ಕೆ ಎಕ್ಸ್ಪ್ರೆಷನ್ ಅಂತ ಹೇಳ್ತಾರೆ. ಹೌದು. ಬಟ್ ಅದು ಆರೋಗ್ಯದ ಮೇಲೆ ಏನ್ ಪ್ರಭಾವ ಬೀರುತ್ತೆ ಅನ್ನೋದು ಡಿಸ್ಕಸ್ ಮಾಡೋಣ. 2-3 ಥಿಂಗ್ಸ್ ಅವ್ರ ನೇಚರ್ ಅಲ್ಲಿ ಅಬ್ಸರ್ವ್ ಮಾಡ್ಕೊಂಡು ಡಿಸೈಡ್ ಮಾಡ್ಕೊಳ್ಳಿ, ಅವ್ರು ಡೈಲಿ ನಾನ್ ವೆಜ್ ತಿನ್ಬೇಕಾ ಬೇಡ. ನನಗೆ ಗೊತ್ತಿರಂಗೆ ಯಾರು ಡಾಕ್ಟರ್ಸ್ ನಾನ್ ವೆಜ್ ರೆಕಮೆಂಡ್ ಮಾಡಲ್ಲ, ದಿನಕ್ಕೆ 3 ಸರಿ ತಿನ್ರಿ ಅಂತ. ಓಕೆ. ಯಾಕೆಂದ್ರೆ ನಮ್ಮ ದೇಹಕ್ಕೆ ಏನೋ ಉಪಯೋಗಕ್ಕೆ ಬರಲ್ಲ. ನಮ್ಮ ದೇಹ ಅಥವಾ ಎನಿ ಮಸ್ಕ್ಯುಲರ್ ಅನಿಮಲ್ಸ್ ನೀವು ನೋಡಿದಿರಿ ಅಂತ ಆದ್ರೆ, ಕುದುರೆ ಆಗಿರ್ಬೋದು, ಜೀಬ್ರಾ ಆಗಿರ್ಬೋದು, ಅಥವಾ ನಿಮಗೆ ಡಿಯರ್ ಆಗಿರ್ಬೋದು, ಯಾವ ತುಂಬಾ ಓಡ್ತಾವೆ, ಬೈಸನ್ನು, ಎಮ್ಮೆ, ಎತ್ತು, ಎಲ್ಲ ಅವು ಯಾವ ಹೊರಗಡೆಯಿಂದ ಪ್ರೋಟೀನ್ ಸೋರ್ಸ್ ನ ತಗೊಳಲ್ಲ. ಅವು ಪ್ಲಾಂಟ್ ಅಲ್ಲಿ ಇರ್ತಕ್ಕಂತಹ ಅಮೈನೋ ಆಸಿಡ್ಸ್ ನ ತಗೊಂಡು ಪ್ರೋಟೀನ್ ಆಗುತ್ತೆ. 1 ಪ್ರೋಟೀನ್ ಆಗಬೇಕು ಅಂದ್ರೆ ನಮಗೆ ಅಮೈನೋ ಆಸಿಡ್ಸ್ ಬೇಕು. ಸಾಧಾರಣ 20-21 ಅಮೈನೋ ಆಸಿಡ್ಸ್ ಇದಾವೆ. ಸೊ ಅದ್ರದ್ದು ಕಾಂಬಿನೇಷನ್ ನಮಗೆ ಪ್ರೋಟೀನ್ ರೆಡಿ ಆಗುತ್ತೆ. ಪ್ಲಾಂಟ್ ಪ್ರೋಟೀನ್ ಸಾಕು ನಮಗೆ, ಅಂದ್ರೆ ಅಮೈನೋ ಆಸಿಡ್ಸ್ ಯಾವ್ದು ನಮ್ಮ ದೇಹ ಅದನ್ನ ಜೀರ್ಣ ಮಾಡ್ಕೊಂಡು ನಮ್ಮ ದೇಹದ ಮಸಲ್ ಕ್ವಾಲಿಟಿನ ಬಿಲ್ಡ್ ಮಾಡುತ್ತೆ ಅದು ಸಾಕು. ಹೊರಗಡೆಯಿಂದ ಮಾಂಸ ತಿನ್ಬೇಕು ಅನ್ನೋದು ಮಿತ್ತು. ಪ್ರಾಣಿಗಳೆಲ್ಲ ಮಾಂಸ ತಿಂತಾವೆ, ಚೆನ್ನಾಗಿರ್ತಾವಲ್ಲ. ಹೌದು, ಪ್ರಾಣಿಗಳು ಹುಲಿ, ಸಿಂಹ ಬೇಟೆ ಆಡಿ ಅವಾಗಿಂದ ಅವಾಗ ತಿಂದು ಹಸಿದು ಅದು ಬಿಸಿ ಹಾರದಕ್ಕಿಂತ ಮುಂಚೆ ತಿಂದು 2-3 ದಿವಸ ಊಟ ಮಾಡಲ್ಲ. ಇವತ್ತು ಹೋಗಿ ಬೇಟೆ ಆಡ್ಕೊಂಡು ಬಂದ್ರೆ ಮುಗೀತು. ಒಂದು ಹಿಂಡು ಲಯನ್ನು ಹೋಗಿ ಒಂದು ಕೋಣನ, ಒಂದು ಬೈಸನ್ನ ಹೊಡ್ಕೊಂಡು ತಿಂತು ಅಂತಂದ್ರೆ ಮತ್ತೆ 2-3 ದಿವಸ ಅವು ಊಟ ಮಾಡಲ್ಲ, ಆರಾಮಾಗಿ ಅದ್ರ ಪಡಗದಿರುತ್ತೆ. ಹೌದು. ಸೊ ಪ್ರಕೃತಿನ ಕಾಪಿ ಮಾಡೋದು ಈಸಿ ನಮ್ಗೆ, ಯಾವಾಗಲೂ ಹಂಗ್ ಮಾಡ್ಬೇಕು. ಆಮೇಲೆ ಅವು ಹಸಿ ತಿಂತವೆ, ನಾವು ಹಣ್ಣು ಹಸಿ ತಿಂತೀವಿ, ಕ್ಯಾರೆಟ್ ಹಸಿ ತಿಂತೀವಿ, ಸೌತೆಕಾಯಿ ಹಸಿ ತಿಂತೀವಿ, ಮಾಂಸನೂ ಹಸಿದೆ ತಿನ್ನಿಲ್ಲ. ಓಕೆ, ಹಸಿ ತಿಂದ್ರೆ ಒಳ್ಳೇದಾ ಅಂತ? ಅದೇ, ಹಸಿ ತಿಂದ್ರೆ ಅವ್ರು ಸಿ ಟೆಕ್ನಿಕಲಿ ಈಗ ನಾವು ಅನಿಮಲ್ನ ಕಾಪಿ ಮಾಡ್ತಿರೋದಲ್ವಾ. ಸೊ ಅನಿಮಲ್ ಕಾಪಿ ಮಾಡೋದಾದ್ರೆ ಹುಲಿ ಬೇಟೆ ಹೆಂಗ್ ಬೇಟೆ ಆಡ್ಕೊಂಡು ತಿನ್ನುತ್ತೋ ನೀವು ಹಂಗೆ ಬೇಟೆ ಆಡ್ಕೊಂಡು ಹಸಿದೆ ತಿನ್ ನೋಡಿ, ಅಥವಾ ಕೋಳಿ ತಗೊಂಬಂದು ಕುಯ್ದು ಬಿಟ್ಟು ನೀವು ಹಂಗೆ ಹಸಿ ತಿನ್ ನೋಡಿ, ಏನಾದ್ರು ಡಿಫ್ರೆನ್ಸ್ ಬರುತ್ತಾ ನಿಮಗೆ ಅಂತ. ನಮ್ಮ ಜೆನೆಟಿಕಲಿ ಮನುಷ್ಯರ್ ಏನಿದೀವಿ, ನಮ್ದು ಜೆನೆಟಿಕ್ಗೆ ಹತ್ರವಾಗಿರ್ತಕ್ಕಂಥ ಜೆನೆಟಿಕ್ ಅಂತಂದ್ರೆ ಪ್ಲಾಂಟ್ಸ್, ಫ್ರೂಟ್ಸು, ಈ ವೆಜಿಟೇಬಲ್ಗಳು, ತರಕಾರಿಗಳು, ಸೊಪ್ಪು, ಸದೆ ಇವು. ಸೊ ಇವನ್ನ ತಿಂದ್ರೆ ನಮಗೆ ಜೀರ್ಣ ಆಗುತ್ತೆ, ಈಸಿ ಆಗುತ್ತೆ. ಆಮೇಲೆ ಯಾವಾಗ ಕಡು ಬಡತನ ಇತ್ತು ಕಾಯಿಲೆಗಳು ಕಡಿಮೆ ಇದ್ವು. ಯಾಕೆಂದ್ರೆ ದಿನಕ್ಕೆ 1 ಅಥವಾ 2 ಊಟ ಮಾಡ್ತಿದ್ರು, ಆರೋಗ್ಯ ಚೆನ್ನಾಗಿರ್ತಾ ಇತ್ತು. ಈಗ ನಾವು ದಿನಕ್ಕೆ 4 ಸರಿ ತಿಂತಾ ಇದೀವಿ, 3 ಸರಿ ಮಾತ್ರ ನುಂಗಕ್ಕೆ ಟೈಮ್ ಇಷ್ಟ. ಕರೆಕ್ಟ್. ಆಯ್ತಾ? ಸೊ ದೇಹನ ಸುಮ್ಮನೆ ಅನ್ನೆಸೆಸರಿ ಟ್ರಿಕ್ ಮಾಡಬಾರ್ದು. ಮಾಂಸ ತಿನ್ನೋದು ಇನ್ನೊಂದೇನು ಪ್ರಾಬ್ಲಮ್ ಅಂದ್ರೆ ನೀವು ಹಸಿ ಮಾಂಸ ಯಾರು ತಿನ್ನಲ್ಲ, ಅದನ್ನ ತಗೊಂಬಂದು ಮತ್ತೆ ವಾಪಸ್ ಹೊರಗಡೆಯಿಂದ ಎಣ್ಣೆ, ಉಪ್ಪು, ಖಾರ ಎಲ್ಲ ಹಾಕಿ ಸೀಸನ್ ಮಾಡಿ ಅದನ್ನ ರೆಡಿ ಮಾಡ್ಕೋತಾ ಇದ್ರು. ಹೌದು. ಅದು ಕಾಂಪ್ಲಿಕೇಟ್ ಮಾಡೇ ಮಾಡುತ್ತೆ. ಬಿಕಾಸ್ ವಾಟ್ ಈಸ್ ನಾಟ್ ನ್ಯಾಚುರಲ್, ಬಾಡಿ ಅದನ್ನ ಬ್ರೇಕ್ ಡೌನ್ ಮಾಡಕ್ಕೆ ಟೈಮ್ ತಗೊಳುತ್ತೆ. ದೇಹಕ್ಕೆ ನೀವು ಬರೀ ಎಣ್ಣೆ ಕೊಡ್ರಿ, 1-2 ಚಮಚ ಕೊಬ್ಬರಿನೆ ಕುಡಿರಿ, ಅದು ಕೊಬ್ಬರಿನೆ ಅಂತ ಗೊತ್ತು, ಡೈಜೆಸ್ಟ್ ಮಾಡುತ್ತೆ. ನೀವು ಕಾಯಾಲ್ ಕುಡಿ, ಕಾಯಾಲ್ ಅಂತ ಗೊತ್ತಾಗುತ್ತೆ, ಡೈಜೆಸ್ಟ್ ಮಾಡುತ್ತೆ. ನೀವು ಯಾವುದೋ ಒಂದು ಸತ್ತಿರ ಟಿಶ್ಯೂನ ತಗೊಂಡ್ ಬಂದು
ಅದಕ್ಕೆ ನೀವು ಮ್ಯಾರಿನೇಟ್ ಮಾಡಿ ಅದನ್ನ ಎಣ್ಣೆಯಲ್ಲಿ ಸುಟ್ಟು ಆಮೇಲೆ ತಿಂತಾ ಇದ್ರಿ ಅಂತಂದ್ರೆ ದೇಹ ಅದನ್ನ ಹೆಂಗ್ ಪ್ರೊಸೆಸ್ ಮಾಡ್ಬೇಕು? ಮಾಡಲ್ಲ. ಸೊ ಆಮೇಲೆ ಇದು ತಿಂದ ತಕ್ಷಣ, ಮಾಂಸ ತಿಂದ ತಕ್ಷಣ ನಿಮಗೆ ಸಿಕ್ಕಾಬಟ್ಟೆ ಸುಸ್ತಾಗುತ್ತೆ. ಯು ಫೀಲ್ ಲೈಕ್ ಟೇಕಿಂಗ್ ರೆಸ್ಟ್. ಓಕೆ, ನೀವು ಮಾಂಸ ಮಲಗಿಬಿಡೋಣ ಅಂತ ಅನ್ಸುತ್ತೆ. ಹೌದು. ಆಮೇಲೆ ಕಾರ್ಬೋಹೈಡ್ರೇಟ್ಸ್ ಬೇಕೇ ಬೇಕು ಮಾಂಸದ ಜೊತೆಗೆ. ಹೌದು. ನೀವು ಒಂದು ಮಾಂಸ ತಿಂತಿದ್ರಿ ಅಂದ್ರೆ ಅದ್ರ ಜೊತೆಗೆ ನೀವು ಅದನ್ನ ಪುಷ್ ಮಾಡೋಕ್ಕೆ ಫೈಬರ್ಸ್ ಇರೋಕ್ಕೆ ನೀವು ರೈಸ್ನ ಕೊಡಲೇಬೇಕು. ಕರೆಕ್ಟ್. ಸೊ ದೇಹ ರೈಸ್ನ ಅಬ್ಸರ್ವ್ ಮಾಡ್ಕೊಳ್ಳೋದು ಈಸಿ, ಡಿಜೀರ್ಣ ಮಾಡಿಸೋದು ಈಸಿ. ಅದಕ್ಕೆ ನೀವು ಕರೆದಿರೋ ಐಟಮ್ಸ್ ಈ ಥರ ಕಬಾಬು ಅಥವಾ ನೀವು ಮೀಟ್ ಜೊತೆಗೆ ರೈಸ್ ತಿಂದಾಗ ನಿಮ್ಮ ಶುಗರ್ ಇಮಿಡಿಯೇಟ್ ಆಗಿ ಜಾಸ್ತಿ ಆಗುತ್ತೆ, ಹೈಕ್ ಆಗುತ್ತೆ. ಯಾಕಂದ್ರೆ ಕರೆದಿರೋದನ್ನ ಪ್ರೊಸೆಸ್ ಮಾಡೋಕ್ಕಾಗಲ್ಲ. ಕರೆಕ್ಟ್. ಇನ್ನು ಮಿಕ್ಕಿರೋ ಕಾರ್ಬ್ಸ್ ಎಲ್ಲ ಕ್ಲೀನಾಗಿ ಡೈಜೆಸ್ಟ್ ಮಾಡಿಕೊಂಡು ಮಾಡುತ್ತೆ. ಒಂದು ಎರಡನೇದು ಯಾವುದು ನಿಮ್ಮ ಹೊಟ್ಟೆಯಲ್ಲಿ ಜೀರ್ಣ ಆಗಲ್ವೋ ಅದೆಲ್ಲ ಹೊಟ್ಟೆಯಲ್ಲಿ ಹುಳಿ ಬಿಡುತ್ತೆ. ಓಕೆ. ಹುಳಿ ಅಂದರೆ ಆಮಾ ಟಾಕ್ಸಿನ್ ಕ್ರಿಯೇಟ್ ಮಾಡುತ್ತೆ. ಟಾಕ್ಸಿನ್ಸ್ ಕ್ರಿಯೇಟ್ ಮಾಡ್ತು ಅಂತಂದ್ರೆ ಅದಕ್ಕೆ ದೇಹಕ್ಕೆ ಒಂದು ಎಕ್ಸ್ಟ್ರಾ ಪ್ರೆಷರ್ ಬಿಡುತ್ತೆ, ಕರಳಿಂದ ಅದನ್ನ ಹೊರಗೆ ದಬ್ಬಬೇಕು. ಓಕೆ ಓಕೆ. ಸೊ ಅವಾಗ ನಿಮಗೆ ಪ್ರಾಬ್ಲಮ್ಸ್ ಶುರು ಆಗುತ್ತೆ, ಕರಳು ಕ್ಯಾನ್ಸರು, ಇನ್ಕನ್ಸಿಸ್ಟೆನ್ಸಿ ಟಾಯ್ಲೆಟ್ ಹೋಗೋಕ್ಕೆ, ಯೂರಿನ್ ಪಾಸ್ ಮಾಡೋದು ಟಾಯ್ಲೆಟ್ ಪಾಸ್ ಮಾಡೋದು ಗೊತ್ತಾಗೋದಿಲ್ಲ. ಆಮೇಲೆ ಆಮೇಲೆ ಹಳೆ ಕಾಲದವ್ರಿಗೂ ಇದೆಲ್ಲ ಗೊತ್ತಿತ್ತಂತ, ಅವರು ಏನು ಮಾಂಸ ತಿಂದಿಲ್ಲ ಅಂತಲ್ಲ, ಎವಲ್ಯೂಷನ್ಲಿ ಅವರು ತಿಂದಿರ್ಬೋದು, ಬೇರೆ ಬೇರೆ ಕಾಸ್ಟಲ್ಲಿ ಬೇರೆ ಬೇರೆ ರೀಜನಲ್ಲಿ ಬೇರೆ ಬೇರೆ ಮಾಂಸ ತಿಂದಿದ್ದಾರೆ. ನಿಮಗೆ ರಾಜಸ್ಥಾನಿಗೆ ಹೋದ್ರೆ ಒಂಟೆ ಮಾಂಸ ತಿಂತಾರೆ, ದಕ್ಷಿಣ ಭಾರತದಲ್ಲಿ ನಿಮಗೆ ಮೇಕೆ ಆಡು ತಿಂತಾರೆ, ಮಣಿಪುರ ಮಿಜೋರಾಮ್ ಆ ಕಡೆ ನಾಯಿ ತಿಂತಾರೆ. ಸೊ ಯಾರ್ಯಾರಿಗೆ ಏನೇನು ಮಾಂಸ ಸಿಕ್ಕುತ್ತೋ ಆ ಮಾಂಸ ತಿನ್ಕೊಂಡಿದ್ದಾರೆ, ಬಟ್ ಅವರೊಂದು ಪ್ಯಾಟರ್ನ್ ಮಾಡ್ಕೊಂಡಿದ್ದಾರೆ. ಇಂಥ ದಿವಸ ತಿನ್ನಬಾರ್ದು, ಹುಣ್ಣಿಮೆ ದಿವಸ ತಿನ್ನಬಾರ್ದು, ಏಕಾದಶಿ ದಿವಸ ತಿನ್ನಬಾರ್ದು ಅಥವಾ ಹಬ್ಬಗಳಲ್ಲಿ ತಿನ್ನಬಾರ್ದು. ಯಾಕಂದ್ರೆ ಒಂದು ಬೇರೆ ಲೆವೆಲ್ ಆಫ್ ಎನರ್ಜಿ ಬರ್ತಿರುತ್ತೆ ನಮ್ಮ ದೇಹಕ್ಕೆ ಮತ್ತೆ ನಮ್ಮ ಪ್ಲಾನೆಟ್ಗೆ. ಓಕೆ. ಬಟ್ ಈಗ ಏನಾಗಿದೆ, ಡಿಸ್ಟಾರ್ಟ್ ಆಗ್ಬಿಟ್ಟಿದೆ ಅದು. ಆಮೇಲೆ ಅವ್ರಿಗೆ ಅದೇನೋ ಹೆಮ್ಮೆ, ಏ ನಾನು ಏನು ನೋಡಲ್ಲ ಸರ್, ಎಲ್ಲ ದಿವಸ ಎಲ್ಲ ತಿನ್ಬಿಡ್ತೀನಿ, 10 ವರ್ಷ ಆದ್ಮೇಲೆ ಬರ್ತಾರೆ ಸರ್ ಕಿಡ್ನಿ ಓ ಫೇಲ್ ಆಗ್ಬಿಟ್ಟಿದೆ, ಡಯಾಲಿಸಿಸ್ ಅಲ್ಲಿ ಇದ್ದೀನಿ ನಾನು. ಇದು ಹೌದು, ನಿಜ ಇದೆ. ಸೊ ಬಾಡಿಗೆ ಒಂದ್ ಸ್ವಲ್ಪ ರೆಸ್ಟ್ ಕೊಡ್ಬೇಕು. ಮಾಮೂಲಿ ವೆಜಿಟೇರಿಯನ್ ಊಟ ಮಾಡೋದಕ್ಕೇನೆ ಒಂದು ಕಮ್ಯುನಿಟಿ ಅಂತ ತಗೊಳ್ಳೋದಾದ್ರೆ, ಜೈನ್ ಆಗ್ಲಿ, ಬ್ರಾಹ್ಮಿನ್ ಆಗ್ಲಿ, ಅಥವಾ ಕ್ರಿಶ್ಚಿಯನ್ ಫಾಲೋ ಮಾಡೋರಾಗ್ಲಿ, ಅವ್ರು ಏಕಾದಶಿ ಅಂತ ಮಾಡ್ತಾರೆ. ಅಥವಾ ಶಿವನ್ ಪೂಜೆ ಮಾಡೋರು ಪ್ರದೋಷ ಅಂತ ಮಾಡ್ತಾರೆ. ಅಥವಾ ಕನ್ಫ್ಯೂಷನ್ ಇರೋರು ಸಂಕಷ್ಟಿ ಮಾಡ್ತೀವಿ ಅಂದ್ರೆ ಸಂಕಷ್ಟಿಸ ಉಪವಾಸ ಮಾಡ್ತಾರೆ. ನೀವು ವೆಜಿಟೇರಿಯನ್ಸ್ ಆಗಿದ್ರೂ ಮಾಡ್ತಾರೆ. ಸೊ ನಿಮ್ ಬಾಡಿಗೆ ರೆಸ್ಟ್ ಕೊಡ್ಬೇಕಲ್ಲ. ಸುಮ್ಮನೆ ನಾನು 3 ಹೊತ್ತು ಮಾಂಸ ತಿಂತೀನಿ, ನಾನು ಮಾಂಸ ತಿಂದು ತುಂಬಾ ಚೆನ್ನಾಗಿರ್ತೀನಿ. ನಾನು ನಮ್ಮ ನಮ್ಮ ಇದರಲ್ಲಿ ಸರ್ ಒಂದು ಇದು ಇದೆ, ಏನದು, ಯುವರ್ ಹೆಲ್ತ್ ಸ್ಟಾರ್ಟ್ಸ್ ಇನ್ ಯುವರ್ ಕಿಚನ್ ಅಂತ. ನಾವು ನಮ್ಮ ಕಿಚನ್ ಒಳಗಡೆ ಬದುಕಿರತ್ತಂದ್ರೆ ನಾವು ಬದುಕಿರೋ ಊಟ ತಿಂತಾ ಇದ್ರೆ ವಿ ಫೀಲ್ ಗುಡ್. ಓಕೆ ಓಕೆ. ನಾವು ಸತ್ತಿರೋ ಊಟ ತಿಂತಾ ಇದ್ದೀವಿ ಅಂತಂದ್ರೆ ಅದು ಒಂದೊಂದು ಗಾದೆ ಇದೆ ಇದ್ರಲ್ಲಿ, ಒಂದು ಪ್ರಾವರ್ಬ್ ತರ ಮಾಡಿದೆ, ಮೈ ಸ್ಟೊಮಕ್ ಇಸ್ ನಾಟ್ ಇನ್ ಗ್ರೇವಿ ಯಾರ್ಡ್ ಫಾರ್ ಡೆಡ್ ಅನಿಮಲ್ಸ್ ಅಂತ. ಅಂದ್ರೆ ಸತ್ತಿರ ಪ್ರಾಣಿಗಳ ಸ್ಮಶಾನ ಅಲ್ಲ ನನ್ನ ಹೊಟ್ಟೆ ಅಂತ. ಯಾರು ಈ ವೀಗನಿಸಂ ಎಲ್ಲ ಪ್ರಮೋಟ್ ಮಾಡೋರು, ಬಟ್ ನಾನು ವೀಗನಿಸಂ ಪ್ರಮೋಟ್ ಮಾಡಲ್ಲ. ದೇಹಕ್ಕೆ ಒಂದಷ್ಟು ಒಳ್ಳೆ ಬ್ಯಾಕ್ಟೀರಿಯಾಗಳು ಬದುಕಕ್ಕೆ ಒಳ್ಳೆ ಕ್ವಾಲಿಟಿ ಕೊಬ್ಬು ಬೇಕು, ಅದಕ್ಕೆ ನೀವು ಹಾಲು ತುಪ್ಪ ಮೊಸರು ಊಟ ಮಾಡಲೇಬೇಕು, ಅಥವಾ ಮಜ್ಜಿಗೆ ಊಟ ಮಾಡಲೇಬೇಕು, ಗಿಣ್ಣ ಊಟ ಮಾಡಲೇಬೇಕಾಗುತ್ತೆ. ಸೊ ಹಂಗಾಗಿ ಯಾವ ಪ್ರಾಣಿ ಪದಾರ್ಥಗಳು ಎಷ್ಟು ಬೇಕೋ ಅಷ್ಟೇ ಬೇಕು. ಜೇನುತುಪ್ಪ ತುಂಬಾ ಒಳ್ಳೆ ಡಯಟ್, ಒಳ್ಳೆ ಜೇನುತುಪ್ಪ ಸಿಗ್ತಾ ಇದೆ ಅಂದ್ರೆ ಡೈಲಿ 1 ಚಮಚ ಜೇನುತುಪ್ಪ ತಿನ್ನೋದ್ರಿಂದ ಸುಮಾರು ಪ್ರಾಬ್ಲಮ್ಸ್ಗಳನ್ನ ಅಡ್ರೆಸ್ ಮಾಡ್ಬೋದು, ಬಟ್ ಆ ಜೇನುತುಪ್ಪ ಒಳ್ಳೇದಾಗಿರ್ಬೇಕು. ಸೊ ಅನಿಮಲ್ ಪ್ರಾಡಕ್ಟ್ಸ್ ನಮಗೆ ಬೇಕು, ಹಂಗಂತ ಇಡೀ ಅನಿಮಲ್ನೇ ತಿಂತೀನಿ ಅಂತಲ್ಲ. ಒಂದು ಎರಡನೇದು, ಯಾವ ಪ್ರಾಣಿಗಳು ನಾವು ತಿಂತೀವಲ್ಲ ಅದಕ್ಕೂ ಎಮೋಷನ್ಸ್ ಇರುತ್ತೆ, ಅದಕ್ಕೂ ಒಂದು ಚಿಕ್ಕದು ಸಂಸಾರ ಅಂತ ಇರುತ್ತೆ, ಅದಕ್ಕೊಂದು ಮರಿ ಇರುತ್ತೆ, ತನ್ನ ಮರಿಗೆ ಅದು ಹಾಲು ಉಣಿಸ್ತಿರುತ್ತೆ ಅಥವಾ ನೋಡ್ಕೋತಿರುತ್ತೆ ಚೆನ್ನಾಗಿ. ನೀವು ಅದನ್ನ ಕಡಿತಿದ್ದೀರಿ ಅಂತ ಗೊತ್ತಾದ್ರೆ ಅದು ಕಡಿಯುತ್ತೆ ಅಂತ ಆದ್ರೆ ಅದನ್ನ ಸಾಯ್ಬೇಕಾದ್ರೆ ಭಯ ಪಟ್ಕೊಂಡೆ ಸಾಯುತ್ತೆ, ಅದಕ್ಕೇನು ಖುಷಿ ಆಗಲ್ಲ. ಓ ನಾನು ಸಂದೀಪ್ ಶೆಟ್ಟರ್ ಹೊಟ್ಟೆಗೆ ಹೋಗ್ತಿದ್ದೀನಿ, ನಾನು ತುಂಬಾ ನಾನು ಇದ್ರಲ್ಲೆಲ್ಲ ಬಂದ್ಬಿಡ್ತೀನಿ, ಸ್ಟುಡಿಯೋ ತುಂಬಾ ಬಂದ್ಬಿಡ್ತೀನಿ, ಅದಕ್ಕೊಂದು ಭಯ ಇರ್ತಾವೆ ಸರ್. ಅವ್ರಿಗೆ ಬಾಯಿ ಇಲ್ಲ ನಮಗೆ ಗೊತ್ತಾಗಲ್ಲ, ಮಾತು ಬರಲ್ಲ ಅನ್ನೋ ಕಾರಣಕ್ಕೆ. ಹೌದು, ಅಲ್ಲಲ್ಲ, ನಮಗೆ ಭಯ ಬಂತು ಅಂದ್ರೆ ಜರಿ ನೋಡಿದಾಗ ಭಯ ಆಯ್ತು, ಚೇಳು ನೋಡಿದಾಗ ಭಯ ಆಯ್ತು, ಹಾವು ನೋಡಿದಾಗ ಭಯ ಆಯ್ತು ಅಂದ್ರೆ ಬೆವತ್ತು ಹೋಗ್ಬಿಡ್ತೀವಿ. ಕರೆಕ್ಟ್ ಸರ್. ಹೌದು, ನಮಗೆ ಜನರನ್ನ ಸಹಾಯ ಕರೆಯಕ್ಕಾಗುತ್ತೆ, ಮೊಬೈಲ್ಗಳಿದ್ದಾವೆ, ಆ ವಿಡಿಯೋರ್ನ ಕರಿಬಹುದು ನಾವು, ಅಷ್ಟೆಲ್ಲ ಬುದ್ಧಿ ಇದ್ದು ಹಾವು ನೋಡಿದ ತಕ್ಷಣ ಫುಲ್ ಬೆವರು ಇಳಿದು ಬಿಡ್ತೀವಿ. ಭಯ ಅಷ್ಟು ದೊಡ್ಡ ರೆಸ್ಪಾನ್ಸ್ ಕ್ರಿಯೇಟ್ ಮಾಡುತ್ತೆ ದೇಹದಲ್ಲಿ. ಸೊ ಇನ್ನು ಆ ಪ್ರಾಣಿ ನಾನು ಸಾಯಿಸ್ತೀನಿ ಅಂತ ಗೊತ್ತಾದಾಗ ಸಾಯಿಸ್ಬೇಕಾದ್ರೆ ಕಿರ್ಚಾಡಿ ನರಳಾಡಿ ಸಾಯಿಸ್ಬೇಕಾದ್ರೆ ಅದೇನು ಒಳ್ಳೆ ಹಾರ್ಮೋನ್ಸ್ ರಿಲೀಸ್ ಮಾಡಿ ಸಾಯುತ್ತೆ, ಕೆಟ್ಟ ಹಾರ್ಮೋನ್ಸ್ ರಿಲೀಸ್ ಮಾಡೋದು, ಅವೆಲ್ಲ ಹಾರ್ಮೋನ್ ಮ್ಯಾಗ್ನಿಫೈ ಆಗಿ ಬರುತ್ತೆ. ನಾವು ಚಿಕನ್ ಮಾತಾಡ್ಬೇಕಾದ್ರೂ ಮಾತಾಡಿದ್ವಿ, ಗ್ರೋತ್ ಹಾರ್ಮೋನ್ಸು ಒಂದು ತಿಂಗಳಿಗೆ ಒಂದು ಮೊಟ್ಟೆ ಇಡಬೇಕು ಕೋಳಿ. ಹೆಣ್ಮಕ್ಳಿಗೆ ಹೆಂಗೆ ಮೆನ್ಸಸ್ ಆಗುತ್ತೋ ಕೋಳಿಗೂ ಹಂಗೆ. ಕರೆಕ್ಟ್. ಸೊ ಒಂದ್ ತಿಂಗಳಿಗೆ ಒಂದು 10-12 ಇಡಬೇಕು. ಬಟ್ ಈಗ ಏನಾಗಿದೆ, 300 ಮೊಟ್ಟೆ ಇಡಿಸ್ತಾ ಇದೀವಿ ಹಾರ್ಮೋನ್ಸ್ ಹಾಕಿ ಹಾಕಿ. ಅದನ್ನ ಖುಷಿಯಾಗಿ ಇಡುತ್ತೆ,
ಸೊ ಅದೆಲ್ಲ ನೆಗೆಟಿವ್ ನೆಗೆಟಿವ್ ಎಮೋಷನ್ಸ್ ಅದರದ್ದು, ಆ ನೆಗೆಟಿವ್ ಕೆಮಿಕಲ್ಸ್ ಎಲ್ಲ ಎಲ್ಲಿಗೆ ಬರುತ್ತೆ? ಆ ಊಟಕ್ಕೆ ಬರುತ್ತೆ. ಸರ್, ಈಗಿರೋ ಪಾಪ್ಯುಲೇಷನ್ಗೆ ನೀವು ಅಗ್ರಿಕಲ್ಚರ್ ಮಾಡೋದು ಈಸಿ. 700 crore ಜನಕ್ಕೆ ಅಗ್ರಿಕಲ್ಚರ್ ಮಾಡಿ ವೆಜಿಟೇರಿಯನ್ ಡಯಟ್ ಫಾಲೋ ಮಾಡೋದು ಈಸಿ. ಯಾಕೆ ಕೇಳಿದ್ರೆ, ನೀವು 6 ತಿಂಗಳು ಒಂದು ಕೋಳಿನ ಸಾಕಕ್ಕೆ ಅಥವಾ ಒಂದು ಕುರಿನ ಸಾಕಕ್ಕೆ ಎಷ್ಟು ಸೊಪ್ಪು ಬೇಕು ಸರ್? ಹೌದು, ಎಷ್ಟು ಗ್ರೇನ್ಸ್ ಬೇಕು? ಕರೆಕ್ಟ್. ಸೊ ಅದು ತುಂಬಾ, ಅದು ಎಷ್ಟೋ ಲೆವೆಲ್ ಅಲ್ಲಿ ಡಿಬೇಟಬಲ್ ಟಾಪಿಕ್ ಇದು. ನಿಮಗೆ ಗ್ಲೋಬಲ್ ಪ್ರಾಬ್ಲಮ್ ಇಂದ ಹಿಡ್ಕೊಂಡು ಲೋಕಲ್ ಪ್ರಾಬ್ಲಮ್ ತನಕ ಇದೆ. ಬಟ್ ನಾನ್ ವೆಜ್ ತಿನ್ನೋರ್ಗೂ ಒಂದು ವಿತಂಡವಾದ ವಾದ ಇರುತ್ತೆ. ನಾವು ಬ್ರೀಡ್ ಮಾಡ್ತಿರೋದೇ ಅದನ್ನ ತಿನ್ನಕ್ಕೆ, ನಾವು ತಿನ್ಲೇಬೇಕು, ತಿಂದ್ರೆ ಏನಾಗ್ಬಿಡುತ್ತೆ, ನೀವು ನಾನ್ ವೆಜ್ ಅಲ್ಲ ಅದಕ್ಕೆ ನಾನು ನಾನ್ ವೆಜ್ ತಿಂತೀರಿ ಎಲ್ಲೂ. ನಾನು ನಾನ್ ವೆಜ್ ನ ಸಮಜಾಯಿಸಿ ಕೊಟ್ಕೋತಿಲ್ಲ ಅಥವಾ ನಾನ್ ವೆಜ್ ತಿನ್ಬೇಡಿ ಅಂತ ಹೇಳ್ತಿಲ್ಲ, ಅದು ನಿಮ್ ಚಾಯ್ಸು. ಬಟ್ ಅದ್ರ ರೆಪರ್ಕಷನ್ಸ್ ಇಷ್ಟಿದಾವೆ, ಇಷ್ಟೊಂದು ಜನಕ್ಕೆ ಇಷ್ಟೊಂದು ಪ್ರಾಬ್ಲಮ್ ಆಗಿರೋದು ನಾವು ನೋಡಿದೀವಿ. ಚಿಕ್ಕ ಏಜ್ಗೆ ಋತುಮತಿಗಳಾಗ್ತಿದ್ದಾರೆ ಹೆಣ್ಮಕ್ಳು, ಯಾಕೆಂದ್ರೆ ಚಿಕನ್ ತಿಂತಾರೆ, ಗ್ರೋತ್ ಹಾರ್ಮೋನ್ಸ್ ಎಲ್ಲ ಅವ್ರ ಮೈಗೆ ಬಂದ್ ಸೇರುತ್ತೆ. ಎಷ್ಟೋ ಜನಕ್ಕೆ ಬೋನ್ ಡೆನ್ಸಿಟಿ ಹಾಳಾಗಿದೆ, ತುಂಬಾ ಜಲ್ದಿ ಪ್ಯಾರಲೈಸ್ ಆಗ್ತಿದ್ದಾರೆ ಜನ. ಮೊದಲು ಪ್ಯಾರಲೈಸಿಸ್ ಅಂದ್ರೆ ಎಲ್ಲೋ 100 ಒಬ್ರಿಗೆ 100 ಇಬ್ರಿಗೆ ಒಂದ್ ಊರಿಗೆ ಒಬ್ರು ಇಬ್ರು ಪ್ಯಾರಲೈಸಿಸ್ ಇರ್ತಿದ್ರು. ಈಗ ಒಂದ್ ಹಳ್ಳಿಲಿ ಎಷ್ಟ್ ಜನ ಪ್ಯಾರಲೈಸಿಸ್ ಪೇಷಂಟ್ಸ್ ಇದಾರೆ ಸರ್? ಹೌದು ಸರ್, ತುಂಬಾ ಜನ, ತುಂಬಾ ಜನ. ಎಲ್ಲಿ ಹೆಂಗಾಯ್ತು ಮತ್ತೆ ಅದೆಲ್ಲ ಪ್ರಾಬ್ಲಮ್ ಯಾಕಾಯ್ತು? ದೇಹದ ಪ್ರತಿರೋಧಕ ಶಕ್ತಿನೇ ಇಲ್ಲ. ಯಾಕಂದ್ರೆ ನಾವು ತಿಂತಾರ ಊಟದಲ್ಲಿ, ನಾನೇನು ಹಂಗಂದ್ರೆ ವೆಜಿಟೇರಿಯನ್ ಎಲ್ಲ ಒಳ್ಳೆ ಊಟ ಸಿಗುತ್ತೆ ಅಂತ ಹೇಳ್ತಿಲ್ಲ, ಅಲ್ಲೂ ಪ್ರಾಬ್ಲಮ್ ಇದೆ. ತುಂಬಾ ರೈತರು ಎಷ್ಟೋ ಜನ ಅವ್ರ ಇನ್ನೋಸೆಂಟ್ಗಳು, ಇನ್ ಕೆಲವರು ಗ್ರೀಡಿಗೋಸ್ಕರ ತುಂಬಾ ಕೆಮಿಕಲ್ಸ್ ಎಲ್ಲ ಹೊಡೆದು ಅಡಿಗೆ ಸೊಪ್ಪಿಗೆ ಹಾಕಿ ಅದೆಲ್ಲ ನಮ್ಮ ಅಡಿಗೆಯಲ್ಲಿ ಆ ಕೆಮಿಕಲ್ಸ್ ಬರ್ತಾ ಇದೆ. ಹೌದು, ಕರೆಕ್ಟ್. ತರಕಾರಿನೇನು ಒಳ್ಳೇದು ಅಂತ ಹೇಳ್ತಿಲ್ಲ ನಾನು, ಬಟ್ ಇರೋದ್ರಲ್ಲಿ ನೀವು ನಮ್ಮ ರೆಪ್ಲಿಕಾ ಕಂಪೇರ್ ಮಾಡಿಕೊಂಡು ಒಂದು ಮೆಮರಿ ಗ್ಲಾಂಡ್ಸ್ ಇರತಕ್ಕಂತಹ ಪ್ರಾಣಿ ತಿನ್ನೋದ್ರ ಬದಲು ಇದನ್ನ ಮಾಡೋದು ಈಸಿ. ಹಂಗೆ ಮೀಟ್ ತಿನ್ಲೇಬೇಕು ಅಂತಂದ್ರೆ ವಿ ರೆಕಮೆಂಡ್ ಸೀ ಫುಡ್. ಓಕೆ, ಸೀ ಫುಡ್. ಸೀ ಫುಡ್ ವೈಟ್ ಮೀಟ್ ಅಂತ ಕರಿತೀವಿ, ಕೆಂಪು ಮಾಂಸ ಅಲ್ಲದ ವೈಟ್ ಮಾಂಸ ಅಂದ್ರೆ ನಮ್ಮ ಈ ಮೀನು, ಏಡಿ ಈ ತರದವು ಯಾವು ಮರಿ ಹಾಕೋದಿಲ್ಲ, ಯಾವು ಮ್ಯಾಮಲ್ಸ್ ಗಳಲ್ಲ, ಮೊಟ್ಟೆ ಇಟ್ಟು ಯಾವ ಮಾಡ್ಕೋತಾವಲ್ಲ ಅದಕ್ಕೆ ಒಂದ್ ಸ್ವಲ್ಪ ಎಮೋಷನ್ಸ್ ಬೇರೆ ತರ ಮತ್ತೆ ಕಡಿಮೆ ಎಮೋಷನ್ಸ್ ಅಂತ ಕನ್ಸಿಡರ್ ಮಾಡಿ ನೀವು ಅದನ್ನ ತಿನ್ಬಹುದು. ಕರೆಕ್ಟ್, ಕರೆಕ್ಟ್. ಸೊ ಈ ಅವೆಂತದ್ದು ನನಗೆ ಗೊತ್ತಿಲ್ಲ ಸರ್, ನೀವ್ ಹೇಳ್ಬೇಕು. ಫಿಶ್ಗಳ ಹೆಸರು ಬಂಗ್ಡ, ಬೈಗಿ. ಸೊ ಅದೇ ಮೊರಲ್ಲ, ಮರ್ಕೆಲ್ಲ, ಮೊರಲ್ಲ ಇದೆ ಸರ್, ವೆರೈಟಿ. ಸೊ ವೆರೈಟಿ ಅಂದ್ರೆ ಒಂದೊಂದು ಪ್ರಾಂತ್ಯಕ್ಕೆ ಒಂದೊಂದು ವೆರೈಟಿ ಅಂದ್ರೆ ಅದೇ ಫ್ರೆಶ್ ವಾಟರ್ ಫಿಶ್ ಗಳು ಬೇರೆ, ಮತ್ತೆ ಸಾಲ್ಟ್ ವಾಟರ್ ಫ್ರೆಶ್ ಸಿ ಇದು ಉಪ್ಪು. ಹೆಸರುಗಳು ಕೂಡ ಪ್ರಾಂತ್ಯಕ್ಕೆ ಚೇಂಜ್ ಆಗ್ತದೆ. ಮೀನ್ ಅದೇ ಆದ್ರೂ ಮತ್ತಿ ಅಂತ ಕರೀತಾರೆ ನಮ್ಮೂರಲ್ಲಿ, ಬೈಗಿ ಅಂತ ಕರೀತಾರೆ. ಅದೇ ಸೊ ಆ ತರದಾದ್ರೆ ನಿಮಗೆ ಅದ್ರಲ್ಲಿ ಒಂದಷ್ಟು ಕಡಿಮೆ ನೆಗೆಟಿವ್ ಎಮೋಷನ್ಸ್ ಇರುತ್ತೆ ಅಂತ. ಕರೆಕ್ಟ್. ಬಿಕಾಸ್ ಅದು ನೀರಿಂದ ಹೊರಗೆ ತೆಗಿತಿದ್ರೆ ಅಂದ್ರೆ ನಾನು ಸಾಯ್ತೀನಿ ಅಂತ ಗೊತ್ತಷ್ಟೇ, ಅದಕ್ಕೆ ನನ್ನ ತಿಂತಾರೋ ಉರಿತಾರೋ ಕರೀತಾರೋ ಗೊತ್ತಿಲ್ಲ ಅದಕ್ಕೆ. ಸೊ ಹಂಗಾಗಿ ಸೊ ಕಂಪ್ಯಾರಿಟಿವ್ಲಿ ಆಮೇಲೆ ಒಂದಷ್ಟು ಜಾಗಗಳಲ್ಲಿ ನಿಮಗೆ ಫಿಶ್ ನ ವೆಜಿಟೇರಿಯನ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಹೌದಾ? ಹೌದು. ಸಾರಸ್ವತ್ ಬ್ರಾಹ್ಮಿನ್ಸ್ ಗೋವಾದಲ್ಲಿ, ಆಮೇಲೆ ನಿಮಗೆ ನನಗೆ ಯಾರೋ ಹೇಳಿದ್ದು ಬೇಲೂರು ಮಠದಲ್ಲೂ ನಿಮಗೆ ವಿವೇಕಾನಂದ ರಾಮಕೃಷ್ಣ ಆಶ್ರಮ ಬೇಲೂರು ಮಠ ಪಶ್ಚಿಮ ಬಂಗಾಳ, ಅಲ್ಲೂ ನಿಮಗೆ ಮೀನುದೇನೆ ಸಾರ್ ಕೊಡ್ತಾರೆ, ಮಠದಲ್ಲೇನೆ ಕೊಡ್ತಾರೆ, ಅದನ್ನ ವೆಜಿಟೇರಿಯನ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಯಾಕಂತಂದ್ರೆ ಯಾರು ಕೇಳಿದ್ರು ಅದರಲ್ಲಿ ಪಂಚಭೂತಗಳು ಇರಲ್ಲ ಅಂತ, ಅದು ಕೋಲ್ಡ್ ಬ್ಲಡೆಡ್ ಅನಿಮಲ್. ಸೊ ಅದರಲ್ಲಿ ಅಗ್ನಿ ತತ್ವ ಕಡಿಮೆ ಇರುತ್ತೆ, ಸೊ ಹಂಗಾಗಿ 5 ತತ್ವಗಳು ಇಲ್ಲದೆ ಇರೋದು ತರಕಾರಿ ಅಂತ. ಸೊ ಇಷ್ಟೊಂದು ವಾದಗಳಿದಾವೆ. ಹಾಗೆ ಇಟ್ಸ್ ಅಗೇನ್ ಪ್ಯೂರ್ಲಿ ಚಾಯ್ಸ್. ಪ್ರಾನ್ಸ್ ತಿನ್ಬಹುದು, ಅದಕ್ಕೆ ಬುದ್ಧಿನೇ ಇಲ್ಲ ಅಂತ ಹೇಳ್ತಾರೆ. ಪ್ರಾನ್ಸ್ ಲಾಬ್ಸ್ಟರ್ಸ್ ಗೆ ಬುದ್ಧಿ ಸಹ ಇಲ್ಲ ಅಂತ ಹೇಳ್ತಾರೆ, ಬಟ್ ತುಂಬಾ ಕಾಸ್ಟ್ಲಿ ಕೂಡ. ನಿಜ. ನಾನ್ ವೆಜ್ ತಿನ್ನುವಾಗ ಸ್ವಲ್ಪ ನೋಡ್ಕೊಂಡು ಡೈಲಿ ತಿನ್ನೋದು ಅದು ಕೂಡ ಕೆಟ್ಟದ್ದು ಅಲ್ವಾ ಸರ್? ವೀಕ್ಲಿ ಒನ್ಸ್ ಟ್ವೈಸ್ ಓಕೆ. ಆಮೇಲೆ ಡಿಸ್ಅಡ್ವಾಂಟೇಜ್ ಅನ್ನ ಫುಲ್ಲು ಇಲ್ಲ. ಓಕೆ. ಅಡ್ವಾಂಟೇಜು ಇದೆ, ಒಂದಷ್ಟು ರಿಸರ್ಚ್ಗಳು ಆಗಿದೆ. ಒಳ್ಳೆ ಕ್ವಾಲಿಟಿ ಮೀನ್ ತಿನ್ನೋದ್ರಿಂದ ಕೆಲವರಿಗೆ ಈ ಜಾಯಿಂಟ್ ಪೇನ್ಸ್ ಎಲ್ಲ ಬರೋದು ಕಡಿಮೆ ಆಗಿದೆ, ಬೋನ್ ವೆಯ್ಟ್ ಚೆನ್ನಾಗಾಗಿದೆ, ಅಥವಾ ಆರ್ಗನ್ಸ್ಗಳು ಚೆನ್ನಾಗಾಗಿದೆ. ಅದಕ್ಕೂ ಪ್ರೋಸ್ ಕಾನ್ಸ್ ಎಲ್ಲ ಥಿಯರಿಗಳಿದಾವೆ. ಸೊ ನಾನ್ ವೆಜ್ ಅನ್ನೋದು ಪ್ಯೂರ್ಲಿ ಅವ್ರವ್ರ ಚಾಯ್ಸ್, ಬಟ್ ಡೈಲಿ ಬೇಸಿಸ್ ಅಲ್ಲಿ ತಿನ್ನೋದು ಒಳ್ಳೇದಲ್ಲ. ಒಳ್ಳೇದಲ್ಲ. ಎಸ್ ವೀಕ್ಷಕರೇ, ಸೊ ಈಗ ಒಂದು ಸಮರ್ಪಕವಾದ ಉತ್ತರ ಸಿಕ್ತು ಅಂತ ಹೇಳ್ಬೋದು. ಸೊ ಸುಮಾರು ಜನರಿಗೆ ಇದೊಂದು ಕನ್ಫ್ಯೂಷನ್ ಇತ್ತು. ಸೊ ಡೈಲಿ ನಾನ್ ವೆಜ್ ತಿಂತಾ ಇದೀವಿ, ಏನಾದರೂ ಆಗುತ್ತೇನೋ, ಏನಾದರೂ ಮುಂದೇನೋ ಪ್ರಾಬ್ಲಮ್ ಆಗುತ್ತೇನೋ. ಖಂಡಿತ ಪ್ರಾಬ್ಲಮ್ ಆಗುತ್ತೆ, ಆದರೆ ಎಲ್ಲವೂ ಹಿಡಿತದಲ್ಲಿದ್ದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್.